ನಿಮಗೆ ಕನ್ನಡ ಹಾಗೂ ತಮಿಳು ಚಿತ್ರರಂಗದಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಈ ಪ್ರೊಫೆಷನಲಿಸಮ್, ಶಿಸ್ತು, ಈ ಚಿತ್ರಕ್ಕೆ ಖರ್ಚು ಮಾಡುವ ಬಜೆಟಿನ ವಿಚಾರ ಆಗಲಿ, ಕೆಲಸ ಮಾಡುವ ರೀತಿ ಆಗಲಿ. ತಮಿಳಿಗೆ ತಮಿಳಿಗಿಂತ ಜಾಸ್ತಿ ನೋಡಬೇಕಂದ್ರೆ ತೆಲುಗು. ಬಜೆಟ್ ಎಲ್ಲಿ ಜಾಸ್ತಿ ಇರುತ್ತೋ, ಈಗ ಮದುವೆ ಮಂಟಪದಲ್ಲಿ ಮದುವೆ ನಡೀತಾ ಇರುತ್ತೆ, ನಾವೇನಂದರೆ ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾವು ಹೋಗಿ ಕೆಲಸ ಮಾಡೋದ್ರೆ ನಮ್ಮ ಪುರೋಹಿತರು ಇದ್ದಂಗೆ. ನಾವು ಯಾರು ಬಂದರೆ ನಮ್ಮ ಮಂತ್ರಗಳಿದೆ ಇಷ್ಟೇ ಹೇಳ್ತಾ ಇರ್ತೀವಿ. ಅದು ಗಂಡು ಹೆಣ್ಣು, ಗಂಡು ಪಾಪ ಒಂದು ಆಫೀಸಲ್ಲಿ ಕೆಲಸ ಮಾಡೋನು ನಾರ್ಮಲ್ಲು, ಹುಡುಗಿ ಬಡತನದ ಹುಡುಗಿ, ಅವ್ರಿಗಾದ್ರೇನು ಮಾಂಗಲ್ಯಂ ತಂತು ನಾನೇನೋ ಮಮ ಜೀವನ ಹೇತ ಇದೇ ಮಂತ್ರ ಹೇಳ್ತೀವಿ, ಅವ್ರು ತಾಲಿ ಕಟ್ಟಬೇಕು. ಇಲ್ಲಪ್ಪ ಇವರು ಸಿಕ್ಕಾಪಟ್ಟೆ ಕೋಟ್ಯಾಧೀಶರು, ಅವರೆಷ್ಟು ಸಾವಿರಾರು ಕೋಟಿಗೆ ಅಧಿಪತಿ ಬಂದು ಕೂತಿದ್ದಾನೆಂದರೆ ನಾವು ಮಂತ್ರ ಚೇಂಜ್ ಮಾಡೋದಿಲ್ಲ, ಅದೇ ಮಂತ್ರ ಅದೇ ಇರುತ್ತೆ. ಸೊ ಇಲ್ಲಾದರೂ ಇಲ್ಲೂ ಹಂಗೆ ಕನ್ನಡದಲ್ಲಿ ತಮಿಳಲ್ಲಿ ಎಲ್ಲಿ ಕಂಪೇರ್ ಮಾಡಿದ್ರು, ತಮಿಳಲ್ಲೂ ಸ್ಮಾಲ್ ಬಜೆಟ್ ಪಿಕ್ಚರ್ ಇದೆ, ಕನ್ನಡದಲ್ಲೂ ಬಿಗ್ ಬಜೆಟ್ ಪಿಕ್ಚರ್ಸ್ ಇದೆ. ಬಜೆಟ್ ಅಂತ ಜಾಸ್ತಿ ಇದ್ದಾಗ ಸ್ವಲ್ಪ ಕಂಫರ್ಟ್ಸ್ ಜಾಸ್ತಿ ಇರುತ್ತೆ, ರಿಲ್ಯಾಕ್ಸ್ ಆಗಿ ಮಾಡ್ಬೋದು. ಇನ್ನೇ ಔಟ್ಡೋರಲ್ಲಿ 4 ಗಂಟೆ ಲೈಟ್ ಹೋಗ್ತಿದೆ, ಬೇಡ ಬಿಟ್ಬಿಟ್ಟು ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಬಟ್ ಸ್ಮಾಲ್ ಬಜೆಟ್ಲಿ ಇವತ್ತು ಸೀನ್ ಮುಗಿಸ್ಲೇಬೇಕಂದ್ರೆ ಎಕ್ಸ್ಟ್ರಾ ಏನಾದರೂ ಏನಾದರೆ ಇದು ಥರ್ಮಾಕೋಲ್ ಇಟ್ಕೋ, ಇದು ಮಾಡೋ, ಬೌನ್ಸ್ ಮಾಡು, ಕ್ಲೋಸಪ್ ಎಲ್ಲ ತೊಗೊಂಬಿಡೋಣ, ಹಂಗೆ ಮಾಡಿನಪ್ಪ 6 ಗಂಟೆವರೆಗೂ ಶೂಟಿಂಗ್ ಎಳೆದು ಮುಗಿಸ್ಬೋಣ ಅಂತ. ಆ ಕಂಫರ್ಟ್ಸ್ ಏನಪ್ಪ ಅಂದ್ರೆ ಸ್ವಲ್ಪ ದೊಡ್ಡ ಪ್ರೊಡ್ಯೂಸರ್ಸ್ ಆಗಿರುತ್ತೆ. ಪ್ರೊಫೆಷನಲಿ ಹೇಳಬೇಕಂದ್ರೆ ಈಗೇನಂದ್ರೆ ಸಿನಿಮಾದ ಫೇಸ್ ಟೋಟಲ್ ಚೇಂಜ್ ಆಗಿದೆ. ನಾನು ಕಲ್ತ್ಕೊಂಡು ನಾವು ಬಂದು ಕೆಲಸ ಮಾಡ್ತಾ ಇದ್ದದ್ದು ಆ ಪೀರಿಯಡ್ಗೂ ಇವಾಗಿರೋದಕ್ಕೂ ಇವಾಗ ಭಾಳ ಸುಲಭವಾಗಿದೆ. ಯಾರಿಗೇನಪ್ಪ ಅವೈಲೇಬಲ್ ಲೈಟು, ಅವೈಲೇಬಲ್ ಕ್ಯಾಮ್ರಾ, ಅದಕ್ಕೇನು ಇದು ಏನಿಲ್ಲ, ಯಾವುದಿದ್ರೆ ಎಲ್ಲಿದ್ರೆ ನಾವು ಶೂಟಿಂಗ್ ನಡೀತಾ ಇದ್ದೀವಿ. ರೀಸೆಂಟಾಗಿ ನಾನು ಅಂಥ ಪಿಕ್ಚರ್ಗಳೆಲ್ಲ ಆ್ಯಕ್ಟ್ ಮಾಡ್ಕೊಂಬಂದೆ. ಇದು ತಮಿಳ್ನಾಡಿಗೆ ಹೋಗಿದ್ದೆ, ತಮಿಳ್ನಾಡಲ್ಲಿ ಒಂದು ಪಿಕ್ಚರು MGR ಇಟ್ಕೊಂಡು MGR ಥರ ಡಬಲ್ ಒಬ್ಬರಿದ್ದಾರೆ, MGR ಫಾದರ್ ಆಗಿ ನಾನು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅಲ್ಲಿ ಹೋದರೆ ಕ್ಯಾಮ್ರಾ ಅಂದರೆ ನಮಗೆ ಯೂನಿಟು ದೊಡ್ಡದು ಅಂದರೆ MGR ಅವರ ಹಳೆಯ ಸಿನಿಮಾನ ಈಗ ಮತ್ತೆ ಹೌದು ವ್ಯವಸಾಯಿ ಅಂತ ಒಂದು ಪಿಕ್ಚರ್ ಬ್ಲ್ಯಾಕ್ ಅಂಡ್ ವೈಟ್ ಬಂದಿದ್ದು ದೇವರ್ ಫಿಲಿಮ್ಸ್, MG ರಾಮಚಂದ್ರನ್ KR ವಿಜಯ್ ಆಕ್ಟ್ ಮಾಡಿದ ಪಿಕ್ಚರು. ಅದೇ ಕಥೆನ, ಅದೇ ಕತೆ, ಬೇರೆ ನಾಯಕರನ್ನ MGR ಹೋಲುವಂತ ಇನ್ನೊಬ್ಬ MGR ತರಾನೇ ಒಬ್ರು ಇದ್ದಾರೆ, ನಾಮಕ್ಕಲ್ MGR ಅಂತ. ಅವ್ರು ಗೂಗಲಲ್ಲಿ ನೋಡಿದ್ರೆ ಅಷ್ಟು ಪಾಪ್ಯುಲರ್ ಆಗಿದ್ದಾರೆ ಅವ್ರು. ಇಷ್ಟುವರೆಗೂ ಇವತ್ತವರೆಗೂ ಏನಪ್ಪ ಅಂದ್ರೆ ಸಾಂಗ್ಸ್ ಏನೇ MGR ಪಾಪ್ಯುಲರ್ ಸಾಂಗ್ಸ್ ಇರುತ್ತಲ್ಲ, ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಕೊಂಡು ಅಂತ ಅದರಲ್ಲೇ ಒಂದು ವಿಶ್ವಖ್ಯಾತಿ ಆಗಿದೆ ಅವ್ರಿಗೆ. ಅವ್ರನ್ನ ಇಟ್ಕೊಂಡು ಈಗ ಸಿನಿಮಾ ಮಾಡ್ತಾರೆ, ಅವ್ರನ್ನ ಇಟ್ಕೊಂಡು ಪಿಕ್ಚರ್ ಮಾಡಿದ್ರೆ ಏನಂತ ಯಾರೋ ಒಬ್ರು ಯೋಚನೆ ಬಂದು ಅವ್ರನ್ನ ಫುಲ್ ಪಿಕ್ಚರ್. ಈಗ MGR ಆಗ MGR ಒಬ್ರು ಮಾತ್ರ MGR ಆಗಿ ಬರ್ತಾರೆ, KR ವಿಜಯಲ್ಲಿ ಯಾರೋ ಬರ್ತಾರೆ, ಅವ್ರ ಅಪ್ಪನ ಕ್ಯಾರೆಕ್ಟರ್ ಯಾರೋ ಆ ಅಪ್ಪನ ಕ್ಯಾರೆಕ್ಟರ್ ನಾನು ಮಾಡಿದೆ. ಶೂಟಿಂಗ್ ಹೋಗಿದಾಗ ಅಲ್ಲಿ ನೋಡಿದ್ರೆ ನಮಗೆ ಯೂಶ್ವಲಿ ಕ್ಯಾಮ್ರಾ ಯೂನಿಟು, ಔಟ್ಡೋರ್ ಯೂನಿಟು, ಜನ್ರೇಟ್ರು, ಇಲ್ಲ ಕ್ಯಾರವನ್ನು, ಇದೆಲ್ಲ ಏನೇನಿಲ್ಲ. ಅಲ್ಲಿ ಕ್ಯಾಮ್ರಾ ಅಂತ ಒಬ್ಬ ಕ್ಯಾಮ್ರಾಮನ್ ಇರ್ತಾನೆ ಅಷ್ಟೇ. ಔಟ್ಡೋರ್ ಶೂಟಿಂಗ ಅವೈಲೇಬಲ್ ಲೈಟ್ ಇರುತ್ತೆ, ಏನಾದ್ರೆ ಒಂದೋ ಎರಡೋ ಫ್ಲೆಕ್ಸ್ ಇಟ್ಕೊಂಡಿರ್ತಾನೆ, ಅದರಲ್ಲೇ ಲೈಟ್ಸು, ವೈಡ್ ಶಾರ್ಟ್ಸ್ ಅಷ್ಟು ದೊಡ್ಡದಲ್ಲ, ಮಿಡ್ ಶಾರ್ಟ್ ಅಷ್ಟೆಲ್ಲ ಹೋಗ್ತಾರೆ. ಚೇಂಜ್ ಏನಕ್ಕೆ ಅಂದರೆ ಇವ್ರದ್ದು ಬಜೆಟ್, ಇವ್ರನ್ನ ಇಟ್ಕೊಂಡು ರಿಸ್ಕ್ ತೊಗೊಳ್ತಿದ್ದಾರಲ್ಲ, ಒಂದು ಕಮ್ಮಿ ಬಜೆಟಲ್ಲಿ ಪಿಕ್ಚರು. ಊಟ ತಿಂಡಿ ಎಲ್ಲರೂ ಏನಪ್ಪ ನಾವೇನಪ್ಪ ಇರ್ತಾರೆ, ಪ್ರೊಡಕ್ಷನ್ ಬರ್ತಾರೆ, ಬಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಊಟ ಮಾಡಿ ಎಲ್ಲ ನಮಗೆ ರೈಸ್ ಒಂದು ಒಂದು ಪ್ಯಾಕೆಟ್ ಬಂದ್ಬಿಡುತ್ತೆ, ಇನ್ನೊಂದು ಕರ್ಡ್ ರೈಸ್ ಒಂದು ಪ್ಯಾಕೆಟ್. ಮತ್ತೆ ಹಳೆಯ ಕಾಲಕ್ಕೆ ಹೋಗ್ತಾ ಇದೆ, ಯಾಕೆಂದರೆ ಇರೋ ಈ ಟೋಟಲ್ ನಮಗೆ ಸಂಬಂಧಪಟ್ಟವರು ಒಂದು 20 ಜನ ಇರ್ತೀವಿ ಅಷ್ಟೇ. ಆರ್ಟಿಸ್ಟ್ಗಳು ಒಂದು 4-5 ಜನ, ಡೈರೆಕ್ಟ್ರು, ಅಸ್ಟೆಂಟ್ ಡೈರೆಕ್ಟ್ರು, ಅದರಲ್ಲಿ ನಾನು ಕೋಡೈರೆಕ್ಟ್ರು ಬೇರೆ, ನಾನೇ ಹೇಳಿ ಮಾಡಿಸ್ಕೊಂಡಿದ್ದು ಡೈರೆಕ್ಟ್ರ್ ಜೊತೆ ಕೋಡೈರೆಕ್ಟ್ರು, ಕ್ಯಾಮ್ರಾಮನ್ನು ಅವರ ಅಸ್ಟೆಂಟ್ಸು, ಇನ್ನು ಯಾರೋ ಹೆಲ್ಪರ್ಸು, ಊರಿನವರು ಯಾರೋ ಇರ್ತಾರೆ, ಟೋಟಲ್ ಒಂದು 15-16 ಜನ ಇರ್ತದೆ. ಇದಕ್ಕೆ ಯಾವ ಪ್ರೊಡಕ್ಷನು, ಇದಕ್ಕೆ ಅದು ಯಾರೂ ಇಲ್ಲ. ಯಾರೋ ಅವ್ರ ಕಡೆಯವರೋ ಊರಿನವ್ರು ಹೋಗ್ತಾರೆ, ಹೋಟ್ಲಿಗೆ ಹೋಗ್ತಾರೆ, ಒಂದು 15 ಊಟ ತೊಗೊಂಬರ್ತಾರೆ, 15 ಊಟ ಏನು ಕೊಟ್ಟಾಗ ಅದೇ ಕೈಲಿ ಕೊಡ್ತಾರೆ, ಅದನ್ನೇ ತಿನ್ಕೋಬೇಕು, ಎಲ್ಲಿದೆಯೋ ಅಲ್ಲೇ ಮುಗಿಸ್ಕೋಬೇಕು, ಆಯ್ತಾ ಪ್ಯಾಕಪ್ಪು. ಸೊ ಇವಾಗ ಸಿನಿಮಾ ಅನ್ನೋದು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಹೇಗೆ ಬೇಕಾ ಮಾಡ್ಬೋದು. ಆದರೆ MGR ಅಂದರೆ ತಮಿಳ್ನಾಡಿನಲ್ಲಿ ಒಂದು ಭಾಳ ಗೌರವ ಇದೆ, ಅಲ್ಲಿ ಅಭಿಮಾನ, ಇವತ್ತಿಗೂ ಅವ್ರ ಮೇಲೆ ಅಭಿಮಾನ ಇದೆ. MGR ಅವರ ಪಾತ್ರವನ್ನು ಇನ್ನೊಬ್ಬ ವ್ಯಕ್ತಿ ಮಾಡಿ ಅವ್ರದ್ದೇ ಒಂದು ಸಿನಿಮಾವನ್ನು ಮತ್ತೆ ಪ್ರೊಡ್ಯೂಸ್ ಮಾಡಿದ್ರೆ ಅಲ್ಲಿ ಅಭಿಮಾನಿಗಳು ಅದಕ್ಕೇನು ಅದರಲ್ಲಿ ಪ್ರತಿಭಟನೆ ಮಾಡಲ್ವಾ, ತೊಂದರೆ ಕೊಡಲ್ವಾ? ಅಲ್ಲಲ್ಲ, ಭಾಳ ಇಂಪಾರ್ಟೆಂಟ್ ಕ್ವಶನ್ ನೀವು ಕೇಳಿದ್ರೆ. ನನಗೂ ಫಸ್ಟ್ ಹಂಗೆ ಅನ್ನಿಸ್ತು, ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದಾನು ನಾನು MGR ಫ್ಯಾನು. MGR ಶಿವಾಜಿ ಎಲ್ಲ ಪಿಕ್ಚರ್ ನೋಡ್ತಾ ಇದ್ದನು, MGR ಅಂದರೆ ನಮ್ಮ ಫ್ಯಾನು. ನಾನು ಇವತ್ತರೆಗೂ ನನ್ನ ಬಲಗೈಲಿ ವಾಚ್ ಕಟ್ತಾ ಇದ್ದೀನಿ ಅಂದರೆ ಇದು MG ರಾಮಚಂದ್ರ ನೋಡ್ಕೊಂಡು. ಅವ್ರು ಯಾವಾಗಲೂ ರೈಟಲ್ಲಿ ವಾಚ್, ನನಗೆ ಲೈಫಲ್ಲಿ ವಾಚ್ ಅಂತ ತೊಗೊಂಡಾಗಿದ್ದರೆ ನಾನು ರೈಟಲ್ಲೇ ವಾಚ್ ಕಟ್ತೀನಿ. ಅಷ್ಟು ನಾನು ಡೈಹಾರ್ಡ್ ಫ್ಯಾನ್ MGR ಗೆ. ಯಾಕೆಂದರೆ ಅವ್ರ ಪಿಕ್ಚರ್ಗಳಲ್ಲಿ ಇವಾಗ ಸಿನಿಮಾಗೆ ಅಂತ ಬಂದಮೇಲೆ ಅವ್ರದ್ದು ಫೇಲ್ಯೂರ್ ಪಿಕ್ಚರ್ಗಳ ತುಂಬ ನೋಡ್ತೀನಿ. ಅಷ್ಟೆಲ್ಲ ಪಾಪ್ಯುಲರ್ ಆಗಿದ್ದ ಒಂದು ಹೀರೋ ಹೆಂಗಪ್ಪ ಫೇಲ್ಯೂರ್ ಆಗಿದ್ದಾನೆ ಅಂತ. ಅದರಲ್ಲಿ ಯಾವುದೋ ಒಂದು ಲೈನ್ ಕರೆಕ್ಟಾಗಿರುತ್ತೆ, ಬಟ್ ತೊಗೊಂಡೋಗಿದ್ದು ವೇ ಆಫ್ ಪ್ರೆಸೆಂಟೇಷನಲ್ಲೇ ಅಲ್ಲೆಲ್ಲೆಲ್ಲ ಬಿಟ್ಬಿಟ್ಟಿರ್ತಾರೆ, ಮಿಸ್ ಆಗಿರುತ್ತೆ. ಇಂಥ ಪಾಪ್ಯುಲರ್ ಹೀರೋ ಇಷ್ಟೆಲ್ಲ ಇರೋವನ್ನು ಅವ್ರ ಹೆಸರು ಹೇಳ್ಕೊಂಡು ಅವ್ರ ಥರ ಇರೋ ಡಬಲ್ ಒಬ್ಬನ್ನು ಹಾಕಿದರೆ ಜನ ನೋಡ್ತಾರಾ ಅನ್ನೋದು ಮುಖ್ಯವಾದ ಇದು. ನನಗನ್ಸಿದ್ದು ಏನಂದರೆ ಇದು ಫಸ್ಟ್ ಪಿಕ್ಚರ್ ಟ್ರಯಲ್ ಆ್ಯಂಡ್ ಎರರ್ ಥರ. ಹೌದು, ಜನಕ್ಕೆ ಒಂದು ಕ್ರೇಸ್ ಇರುತ್ತೆ,
ಎಂ ಜಿ ಆರ್ ಥರನೇ ಒಬ್ರು ಇದಾರಂತೆ ಮಾಡಿದಾರಂತೆ, ಸರಿಯಾಗಿ ಪಬ್ಲಿಸಿಟಿ ಮಾಡಿ ಪಬ್ಲಿಕ್ ರೀಚ್ ಆಯ್ತಂದರೆ ಇವಾಗ ಬೇಕಾದಷ್ಟು ಇದೆ ಯೂಟ್ಯೂಬು, ಅದು ಇದೆಲ್ಲ ಏನಪ್ಪ ಪಬ್ಲಿಸಿಟಿ ಮಾಡ್ಬೋದು, ಮಾಡಿ ಕರೆಕ್ಟಾಗಿ ಪ್ರೊಮೋ ಮಾಡಿದೆ ಅಂದರೆ ಎಂ ಜಿ ಆರ್ ಥರನೇ ಒಬ್ರು ಇದೆಲ್ಲ ಹೇಗಿದ್ದಾರೆ ನೋಡೋದಕ್ಕಾದ ಒಂದು ಸತಿ ಬರ್ತಾರೆ ಹೋಗ್ತಾರೆ. ಆ ಥರ ಒಂದು ಸತಿ ಬಂದ್ರೇ ಈ ಪಿಕ್ಚರ್ ಏನಪ್ಪ ಅಂದರೆ ದೊಡ್ಡ ಪ್ರಾಫಿಟ್ ನೋಡ್ಬಿಡುತ್ತೆ. ಯಾಕೆ ಇವತ್ತಿಗೆ ಒನ್ ಡೇ ಕಲೆಕ್ಷನ್, ಟೂ ಡೇ ಕಲೆಕ್ಷನ್ ಇರುತ್ತಲ್ಲ, ಭಾಳ ಕಮ್ಮಿ ಬಜೆಟಲ್ಲಿ ಅವ್ರು ಮಾಡಿದ್ದಾರೆ. ಎಂ ಜಿ ಆರ್ ಹೇಗಿರುತ್ತಾರೆ ಇದನ್ನು ನೋಡೋಣ, ಏನೋ ಟೆಸ್ಟ್ ಮಾಡಿದಾರಲ್ಲ, ಕ್ಯಾಕೆಟ್ಸ್ ಉಗಿಯೋದಕ್ಕಾಗಿ ಒಂದ್ಸತಿ ನೋಡೋಣ, ಏಯ್ ಏನಿದೆ ಎಂ ಜಿ ಆರ್ ಥರ ಇಲ್ಲ ಅಂತ ಹೇಳೋದಕ್ಕೆ ಬರ್ತಾರಲ್ಲ, ಅಂಥದವ್ರು ಬಂದ್ರೇನು ದುಡ್ಡು ಕೊಟ್ಟೈತೇನು ಥಿಯೇಟ್ರ್ ಒಳಗೆ ಬರ್ತಾರೆ, ಪ್ರೊಡ್ಯೂಸರ್ ಸೇಫ್ಟಿ ಆಗಿಬಿಡ್ತಾರೆ, ಆ ಸಕ್ಸಸ್ ಇರುತ್ತೆ. ಆದಮೇಲೆ ಇವ್ರು ಮಾಡಿದವ್ರಿಗೆ ಏನೋ ಅದೃಷ್ಟ ಚೆನ್ನಾಗಿತ್ತು, ಜನ ಏನಪ್ಪ ಅಂದ್ರೆ ಓಕೆ ಅಂದ್ರೆ ಇನ್ನೊಂದು ಪಿಕ್ಚರ್ ಮಾಡ್ತಾರೆ ಅವರು. ಯಾಕೆಂದರೆ ನಮ್ಮ ಇನ್ನೊಂದು ಸರಣಿ ಇದೆ, ನಾಡು ಕಂಡ ರಾಜ್ಕುಮಾರ್ ಅಂತ, ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ರಾಜ್ಕುಮಾರ್ ಅವರ ಬಗ್ಗೆನೇ ಸರಣಿಯನ್ನು ಮಾಡ್ತಾ ಇದ್ದೀವಿ, ನಾನೇ ಅದರ ನಿರೂಪಕನಾಗಿದ್ದೀನಿ. ಆ ಸರಣಿಯಲ್ಲಿ ನಾವು ಒಂದು ಆಲೋಚನೆಯನ್ನು ಬಿಟ್ಟು ವೀಕ್ಷಕರ ಮುಂದೆ ಇಟ್ಟು, ರಾಜ್ಕುಮಾರ್ ಅವರ ಬಯೋಪಿಕ್, ಇವತ್ತು ಬಯೋಪಿಕ್ಗಳನ್ನು ತುಂಬ ಭಾಷೆಗಳಲ್ಲಿ ಮಾಡ್ತಾ ಇದ್ದಾರೆ, ರಾಜ್ಕುಮಾರ್ ಅವರ ಬಯೋಪಿಕ್ ಆಗಬೇಕು ಕನ್ನಡದಲ್ಲಿ ಅಂತ. ಆಗ ವೀಕ್ಷಕರಿಂದ ಬಂದ ಪ್ರತಿಕ್ರಿಯೆ ಏನು ಅಂದರೆ, ಯಾರೂ ರಾಜ್ಕುಮಾರ್ ಅವರ ಪಾತ್ರವನ್ನು ಮತ್ತೆ ಮರುಸೃಷ್ಟಿ ಮಾಡೋಕ್ಕಾಗಲ್ಲ, ಅವ್ರು ಮಾಡಿರುವಂಥ ಪಾತ್ರಗಳನ್ನು ಮಾಡೋಕ್ಕಾಗಲ್ಲ. ಬಯೋಪಿಕ್ನಲ್ಲಿ ನಾವು ಹೇಳೋದು ಅವ್ರು ಮಾಡಿರುವಂಥ ಪಾತ್ರಗಳನ್ನು ಯಾರೂ ಅಭಿನಯಿಸಿ ತೋರಿಸ್ಬೇಕಾಗಿಲ್ಲ, ಅವರ ಜೀವನದ ಘಟನೆಗಳನ್ನು ನಾವು ತೋರಿಸ್ತೀವಿ ಅಂತ. ಅದನ್ನೂ ಯಾರೂ ಅವ್ರ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ರೀತಿಯಲ್ಲಿ ವಿರೋಧನೇ ಜಾಸ್ತಿ ಬಂತು. ಹೌದು, ಇದರಲ್ಲಿ ಪ್ರೇಕ್ಷಕರು ಅಂದರೆ ನಾವು ಇವಾಗ ರಾಜ್ಕುಮಾರ್ ಪಿಕ್ಚರ್ ಆಗಲಿ ಎಂ ಜಿ ಆರ್ ಪಿಕ್ಚರ್ ಆಗಲಿ ಫಸ್ಟ್ ನಾವು ಪ್ರೇಕ್ಷಕರೇ. ಇವಾಗ ಫಸ್ಟು ನಾವೇ ಅಂದ್ಕೊಳ್ತಾ ಇದ್ದಿದ್ದು ಎಂ ಜಿ ಆರ್ ಥರ ಒಬ್ರು ಮಾಡೋಕ್ಕಾಗತ್ತಾ, ಎಂ ಜಿ ಆರ್ ಅದೇ ಥರ ಮಾಡಿದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ತೀವ, ಆಗಲ್ಲ ಅಂತ. ನಮಗೇನಾಯ್ತಂದರೆ ಇವಾಗ ಯಾವುದು ದೊಡ್ಡ ದೊಡ್ಡ ಹೀರೋಗಳ ಇವಾಗ ಏನಂದರೆ ಡಬಲ್ ಅನ್ನೋದು ಮಾಡ್ತೀವಿ, ಡಬಲ್ ಆ್ಯಕ್ಷನ್ ಟ್ರಿಪಲ್ ಆ್ಯಕ್ಷನ್ ಎಲ್ಲ ಮಾಡೋವಾಗ. ಹೌದು, ಡಬಲ್ ಅಂದರೆ ಅವ್ರ ಥರನೇ ಇರ್ತಾರೆ, ಅವ್ರ ಥರನೇ ಹೇರ್ ಸ್ಟೈಲ್ ಎಲ್ಲ ಬೆಳೆಸ್ಕೊಂಡಿದ್ದಾರೆ, ಸಜೆಷನ್ ಶಾರ್ಟ್. ಇವಾಗ ಡಬಲ್ ಆ್ಯಕ್ಷನ್ ಅಂದರೆ ಸಜೆಷನ್ಗೆ ಇವರು ಫೇಸ್ ಇವ್ರು ಕಾಣ್ತಾ ಇದ್ದಾರೆ, ಬೆನ್ನು ತೋರಿಸೋದಕ್ಕೆ ಒಬ್ರು ಬೇಕೇ ಬೇಕು, ಅದೇ ಥರ ಬಾಡಿ ಇರಬೇಕು, ಅದೇ ಥರ ಬಾಡಿ ಲ್ಯಾಂಗ್ವೇಜ್ ಇರಬೇಕು. ಅದನ್ನು ಏನಪ್ಪ ಜನ ತಿಳಿದ್ರು ಫೇಸ್ ಇದು ಬಂದಾಗ ಇವ್ರ ಫೇಸೇ ಬಂದುಬಿಡುತ್ತೆ, ಹೀರೋ ಫೇಸ್ ಬರುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಎಂ ಜಿ ಆರ್ ಏನಪ್ಪ ಧೈರ್ಯವಾಗಿ ಅದನ್ನು ಮಾಡಿಬಿಟ್ಟಿದ್ದಾರೆ. ಅದು ಮಾಡೋವಾಗ ಅವ್ರು ಆ್ಯಕ್ಟ್ ಮಾಡೋವಾಗ ನೋಡಿದ್ರೆ ಆ ಮನುಷ್ಯನ ಏನಪ್ಪಂದರೆ ಆ ಎಂ ಜಿ ಆರ್ ಅನ್ನೋ ಹೆಸರಲ್ಲಿ ಎಂ ಜಿ ಆರ್ ಥರ ಆ್ಯಕ್ಟ್ ಮಾಡ್ತಾರಲ್ಲ, ಆತನ ಕೆಲಸ ತುಂಬ ಕಷ್ಟ ಇದೆ. ಈಗ ಮಂಜುನಾಥ್ ಅವ್ರು ಕೂತಿದ್ದಾರೆ ನೋಡ್ರಿ, ಮಂಜುನಾಥ್ ಈ ಡೈಲಾಗ್ ಹೇಳ್ರಿ ಅಂದರೆ ಮಂಜುನಾಥ್ ಅವ್ರ ಶೈಲಿಲಿ ನೋಡ್ತಾರೆ. ಈ ಮನುಷ್ಯ ಕೂತ್ಕೊಂಡು ಎಂ ಜಿ ಆರ್ ಏನು ಆ ಪಿಚ್ಚಲ್ಲಿ ಮಾತಾಡಿದಾರೋ ಅದೇ ಥರ ಡಬ್ಬಿಂಗ್ ಮಾಡ್ಬೋದು, ಪರ್ಫಾರ್ಮೆನ್ಸ್ ಅದೇ ಥರ ಮಾಡಬೇಕು, ಅದೇ ಥರ ಪರ್ಫಾರ್ಮೆನ್ಸ್ ಆ ಸ್ಟೈಲು ಮ್ಯಾನರಿಸಮ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಮಾಡ್ಕೊಂಡು ಮಾಡಬೇಕಂದ್ರೆ ಭಾಳ ಕಷ್ಟ ಇದೆ, ಕಷ್ಟ ಇದೆ. ಸೊ ಅದರಲ್ಲಿ ನಮ್ಗೆ ಡಿಲೇ ಆಗ್ತಾಯಿತ್ತು. ಒಂದೊಂದು ದಿವಸ ಏನಪ್ಪ ಭಾಳ ಈಸಿಯಾಗಿ ಮಾಡಿಬಿಡೋರು ಅವ್ರು ಫುಲ್ ಮೂಡಲ್ಲಿದ್ದರೆ, ಒಂದೊಂದು ದಿವಸ ಮೂಡಿಲ್ಲ ಅಂದರೆ ನಾವೇನು ಮಾಡ್ತಾಯಿದ್ರೆ ಕ್ಯಾಮ್ರಾ ಗೊತ್ತಿಲ್ಲದೆ ಏನಪ್ಪ ಒಂದು ಕನ್ನಡಿ ಇಡ್ತಾ ಇದ್ವಿ, ಈ ಕನ್ನಡಿ ನೋಡ್ಕೊಳ್ಳಿ ಸರ್ ನೀವು, ಅವ್ರಿಗೆ ಏನಾದ್ರೆ ಅದರಲ್ಲಿ ಎಂ ಜಿ ಆರ್ ಕಾಣಿಸ್ಬೇಕು, ಎಂ ಜಿ ಆರ್ ಕಂಡಾಗ ಆವಾಗ ಎಂ ಜಿ ಆರ್ ಸ್ಟೈಲ್ ಮಾಡ್ತಾರೆ. ಇಲ್ಲೂ ರಾಜ್ಕುಮಾರ್ ಅಷ್ಟು ಆ್ಯಕ್ಟ್ ಮಾಡೋದಕ್ಕೆ, ರಾಜ್ಕುಮಾರ್ನೇ ಹಂಗೆ ಫಾಲೋ ಮಾಡೋದಕ್ಕೆ, ಅಣ್ಣವ್ರ ಥರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಒಂದು ಪದ. ಯಾರೋ ಒಬ್ಬ ವ್ಯಕ್ತಿ ಹುಟ್ಟಿದಾನಂದರೆ ಪರೀಕ್ಷೆ ಮಾಡಿ ನೋಡಬೇಕಾಗ, ಅವ್ರನ್ನೇನಪ್ಪ ಅಂದರೆ ಪರೀಕ್ಷೆ ಮಾಡಿ ಅವ್ರನ್ನೇನಪ್ಪ ಪ್ರೋತ್ಸಾಹ ಕೊಟ್ಟು ಅವ್ರನ್ನೇನಪ್ಪ ಅಂದರೆ ಎಲ್ಲ ಕಡೆ ಕಿಂಡಲ್ ಮಾಡ್ತಾರೆ ಬೇರೆ ಜನಕ್ಕೆ ಏನಾಗುತ್ತೆ ಅಂದರೆ ರಾಜ್ಕುಮಾರ್ ಅನ್ನೋದು ಒಂದು ಅಸಾಧ್ಯವಾದ ಒಂದು ವ್ಯಕ್ತಿ. ಆ ವ್ಯಕ್ತಿನ ಎಲ್ಲರೂ ಜನ ಏನಪ್ಪ ಇವತ್ತರು ಮಕ್ಕಳನ್ನ ಕೇಳಿದ್ರೆ ರಾಜ್ಕುಮಾರ್ ಹೆಸರು ಹೇಳ್ತಾರೆ, ಅಷ್ಟು ಮಾಡಿ ಹೋಗಿದ್ದಾರೆ. ಅವ್ರದೇ ಗೆಟಪ್ಪಲ್ಲಿ ಏನಪ್ಪ ಇನ್ನೊಬ್ಬರು ಬರಬೇಕಂದ್ರೆ ಅವ್ರ ಜನ ಶೂಟಿಂಗ್ ನೋಡೋರೇ ಸ್ವೀಕರಿಸೋದು ಕಷ್ಟ ಆಗುತ್ತೆ. ಏ ಬಂದ್ಬಿಟ್ಟ ನೋಡ ನಗ್ಬಿಟ್ಟ ಅಂದರೆ ಪಾಪ ಅವನ ಆರ್ಟಿಸ್ಟು, ಅವನೇನಪ್ಪ ಇನ್ನು ರಾಜ್ಕುಮಾರ್ ಥರನೇ ಆ್ಯಕ್ಟ್ ಮಾಡಬೇಕಂದ್ರೆ ಅವ್ನು ಕಷ್ಟ ಆಗುತ್ತೆ. ಸೊ ಇದೆಲ್ಲ ದಾಟ್ಕೊಂಡು ಮಾಡಬಹುದು, ಮಾಡಿದ್ರೆ ಅದ್ರ ಪರ್ಫೆಕ್ಷನ್ ಅನ್ನೋದು ಏನಂದರೆ ಡೈರೆಕ್ಟ್ರ್ ಕೈಲಿರೋದು. ಅವ್ರೇನಪ್ಪ ಅಂದರೆ ಆ ಡೈಹಾರ್ಡ್ ರಾಜ್ಕುಮಾರ್ ಫ್ಯಾನ್ ಆಗಿರಬೇಕು, ರಾಜ್ಕುಮಾರ್ ಬಗ್ಗೆ ಚೆನ್ನಾಗಿ ತಿಳಿದವರಾಗಬೇಕು, ಆ ಮ್ಯಾನರಿಸಮ್ ಎಲ್ಲ ಇರೋದು ಆ ಪಿಕ್ಚರಲ್ಲಿ ಮಾಡಿದ್ರಂದರೆ. ಹೆಚ್ಚು ಕಮ್ಮಿ ಹೇಳಬೇಕಂದ್ರೆ ರಾಜ್ಕುಮಾರ್ನ ಯಾರು ಡೈರೆಕ್ಟ್ ಮಾಡೋದು ಅದೇ ಡೈರೆಕ್ಟ್ರು ಮಾಡಿದ್ರೆ ಕರೆಕ್ಟಾಗಿ ಬರ್ಬೋದು. ಅದೇ ಥರ ಇರೋ ಡಬಲ್ ಇದ್ದರೆ ಅವಾಗ ಮಾಡ್ದೆ ಏ ಅಪ್ಪಾಜಿ ಹಿಂಗೆ ಮಾಡೋಲ್ಲ, ಅಣ್ಣವ್ರು ಹಿಂಗೆ ಮಾಡೋಲ್ಲ, ಚೇಂಜ್ ಮಾಡಿರಿ ಹಿಂಗೆ ಮಾಡಿರಿ, ಇದೇ ಅವ್ರ ಸ್ಟೈಲ್ ಅಂತ ಮಾಡಿಸಿದ್ರು. ಅದು ಏನಂದರೆ ಫ್ರೇಮ್ 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 ಒಂದೊಂದು ಫ್ರೇಮು ಕೂತ್ಕೊಂಡು ಕೆಲಸ ಮಾಡಬೇಕು, ಬರಬಹುದು ಇಲ್ಲಾಂತ ವಾಶ್ಔಟ್ ಮಾಡೋಕ್ಕಾಗಲ್ಲ. ಬಂದಾಗ ಏನಪ್ಪ ಅಷ್ಟು ಒಂದು ಹೋಮ್ವರ್ಕ್ ಮಾಡಿದಾನೆ ಕಷ್ಟಪಟ್ಟಿದ್ದಾನೆ ಒಂದು ವ್ಯಕ್ತಿ ಅಂದರೆ ಅವನು ಏನಪ್ಪ ರಿಸಲ್ಟ್ ಫಲಿತಾಂಶ ಥಿಯೇಟ್ರಲ್ಲಿ ಸಿಕ್ಕೇ ಸಿಗುತ್ತೆ. ಅದು ಇನ್ನು ನಿಮಗೆ ಕನ್ನಡದಲ್ಲಿ ಈಗಲೂ ಅವಕಾಶಗಳು ಬರ್ತಾ ಇದೆಯಾ, ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಮಾಡ್ತಾ ಇಲ್ಲ ಅಂದರೆ ಕಾರಣ ಏನಂದರೆ ಅವಕಾಶಗಳಿಲ್ಲ. ಇಲ್ಲ ಇಲ್ಲ, ನನಗೆ ಇಲ್ಲಿ ನಾನು ಹೇಳೋದೋ ಬೇಡ ಅಂತ ಡಬಲ್ ಮೈಂಡಲ್ಲಿ ಹೇಳ್ತಾ ಇದ್ದೀನಿ ಸಾರಿ. ಇಲ್ಲ ಅಂತ ಫ್ರೆಂಡ್ಶಿಪ್ಪು ಸ್ನೇಹ ನನಗೆ ಯಾರಿಗೂ ಇಲ್ಲ,
ತಮಿಳ್ನಾಡಲ್ಲಿ ಇವತ್ತು ನೆಪ ನಾವು ಫಸ್ಟ್ ಪಿಕ್ಚರ್ ಮಾಡಿದ ಪ್ರೊಡ್ಯೂಸರು ನಮ್ಮ ಆರ್ ಬಿ ಚೌಧರಿ ಪ್ರೊಡ್ಯೂಸರು ಎಲ್ಲೋದ್ರೆ ನೆಪ ಚೆನ್ನಾಗಿ ಮಾತಾಡ್ತಾ ಎಲ್ಲ ಮಾಡ್ತಾರೆ. ಇಲ್ಲಿ ಕೆಲವೇ ಕೆಲವು ಫ್ರೆಂಡ್ಸು ಅದು ಪ್ರೊಡ್ಯೂಸರಾಗಿ ಇರ್ತಾರೆ. ಅವ್ರು ಕೇಳಿದಾಗ ಏನಕ್ಕೆ ಆಯಿತು ಕೃಷ್ಣ ಮೋಹನ್ ನಾನು ಹೇಳ್ತೀನಿ ಡೈರೆಕ್ಟ್ರ್ ನೀವು ನೋಡ್ಬಿಡಿ, ಯಾಕೆ ಪ್ರೊಡ್ಯೂಸರ್ ಅವರು ಡೈರೆಕ್ಟ್ರು ಅವ್ರ ಕೆಲಸಕ್ಕೆ ಏನು ಅಡ್ಡ ಬರೋಲ್ಲ. ಅವ್ರು ಹೇಳಿದ್ರು ಅಂತ ಒಂದ್ಸತಿ ಹೋಗಿ ಆ ಡೈರೆಕ್ಟ್ರನ್ನ ನೋಡಿರ್ತೀವಿ. ನಾವು ಇಷ್ಟೆಲ್ಲ ಪಿಕ್ಚರ್ ಮಾಡಿದ್ರೆ ನನಗೇನವೆ ನನ್ನ ಸರ್ವೀಸಿಗೆ ನಾನು 163 ಪಿಕ್ಚರ್ ಮಾಡಿದ್ದೀನಿ ಇವತ್ತವರೆಗೂ. ಈಗ ನಾನು ಆ್ಯಕ್ಟ್ ಮಾಡ್ತಿರೋ ಒಂದು ತೆಲುಗು ಪಿಕ್ಚರು 163ನೇ ಚಿತ್ರ ನನಗೆ ತೆಲುಗು ಪಿಕ್ಚರಲ್ಲಿ ವಿಲನ್ಗೆ ಫಾದರ್ ಆಗಿ ಮಾಡ್ತಾ ಇದ್ದೆ. ಇಷ್ಟು ಪಿಕ್ಚರ್ ಮಾಡಿಕೊಂಡು ಇವಾಗಲೂ ಹೋಗಿ ಅವಕಾಶ ಕೇಳಬೇಕು ಅನ್ನೋದು ಕಷ್ಟ ಆಗುತ್ತೆ. ಕಷ್ಟ ಯಾಕೆಂದರೆ ಅವ್ರು ನಾವು ಅಂದ್ಕೋಬೋದು ನಮ್ಮನ್ನು ಯಾರಿಗೆ ಗೊತ್ತ್ರಿ, ನಾನು ಅದೇ ಅಂದ್ಕೊಳ್ಳೋದು ನಮ್ಮನ್ನು ಯಾರಿಗೂ ಗೊತ್ತಿಲ್ವಲ್ಲ, ಕೇಳೋದು ತಪ್ಪಿಲ್ಲ. ನಾವು ಹೋಗಿ ಕೇಳಿದಾಗಲೂ ಅದಕ್ಕೆ ಸರಿಯಾದ ಏನಪ್ಪ ರಿಯಾಕ್ಷನ್ಸ್ ಇಲ್ಲ ಅಂದರೆ ಏನಿಲ್ಲ ಭವತಿ ಭಿಕ್ಷಾನ್ ದೇಹಿ ಅಂತ ಬಂದು ಕೇಳ್ತಾರೆ. ನಾವು ಸಿಗ್ನಲ್ಲಲ್ಲಿ ನೋಡ್ತೀವಿ ಮಗು ಇಟ್ಕೊಂಡು ಇದೆಲ್ಲ ಕೇಳ್ತಾ ಇರೋದಲ್ಲ. ಯಾವಾಗಲೂ ಏನಪ್ಪ ಅಂದರೆ ಒಂದು ಪಾತ್ರೆ ಇಟ್ಕೊಂಡು ಭಿಕ್ಷೆ ಕೇಳ್ತಾರೆ. ನಾನು ಕೇಳ್ತಿರೋದು ಒಂದು ಪಾತ್ರ ಪಾತ್ರನೇ ಭಿಕ್ಷೆಯಾಗಿ ಹಾಕಿ ಅಂತ. ಅದಕ್ಕೆ ಅಲ್ಲೇ ನಿರ್ದೇಶಕರು ಇರ್ತಾರಲ್ಲ ಅವರಿಂದ ಸಂಜ್ಞೆ ಬರ್ಬೋದು ಸಿಗ್ನಲ್ಸು. ಅವ್ರು ನೋಡಿದಾಗ ಏನಪ್ಪ ಬಾಡಿ ಲ್ಯಾಂಗ್ವೇಜಲ್ಲಿ ಇವ್ರು ನೋಡಿ ಏನು ರಿಸೀವ್ ಮಾಡಿದೆ ಅಲಕ್ಷ್ಯವಾಗಿರ್ತಾರೆ. ನಾನು ಕೇಳಿದೆ ಹೌದಾ ನೋಡೋಣ ರೀ ಅಂತಾರೆ. ಆವಾಗ ಏನಂದರೆ ಚಾಚಿದ ಕೈ ಏನಪ್ಪ ಅಂದರೆ ಹಿಂಗೆ ಇಟ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಅಂಥದ್ದೇ ಇಲ್ಲಿ ನಡೀತಾ ಇದೆ. ಅಷ್ಟು ಬಿಟ್ಟರೆ ನನಗೆ ಅಂತ ಹೇಳ್ಕೊಳೋ ಅಂತ ನಾನು ಮನಸ್ಸು ಬಿಟ್ಟು ಹೇಳಬೇಕಂದ್ರೆ ಸ್ವಲ್ಪ ನೋವು ಏನಿದ್ರೆ ಏನಪ್ಪ ನಾನು ಇದೆಲ್ಲ ಮರ್ತುಬಿಡಿದೆ. ಏ ಬಿಟಾಕೋ ಅಪ್ಪನ ಹೆಸರು ಹೇಳ್ಕೊಂಡು ಅವತ್ತು ಎಷ್ಟು ಜನ ಹೇಳಿದ್ರು ನಿಮ್ಮಪ್ಪ ಅದು ಅದು ಹಂಗೆಲ್ಲ ಅದು ಅದು ನೆನೆಸ್ಕೊಂಡು ನೆನೆಸ್ಕೊಂಡು ಸಮಾಧಾನ ಮಾಡ್ಕೊಳ್ಳೋ. ಇಲ್ಲಿ ಎಷ್ಟೇ ಇನ್ನೊಂದು ಏನಪ್ಪ ಸ್ನೇಹಿತರಾಗಿ ಏನಪ್ಪ ಅಂದರೆ ನಾವು ಏನಪ್ಪ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಷ್ಟು ಪಿಕ್ಚರ್ ಮಾಡಿದೀವಿ ಅನ್ನೋದು ಎಷ್ಟೋ ಕೋ ಡೈರೆಕ್ಟರ್ ನಾನು ಹೇಳಿದೆಲ್ಲ ಇಷ್ಟು ಪಿಕ್ಚರ್ಗಳು ಈ ಕೋ ಡೈರೆಕ್ಟರ್ಗಳು ಇವರೆಲ್ಲ ಕನ್ನಡದಲ್ಲಿ ಮಾಡೋದು ಒಂದು ಫೋನ್ ಅಟೆಂಡ್ ಮಾಡಲ್ಲ ಸರ್. ನೀವು ಮಾಡಿ ಫೋನು ಮಿಸ್ಡ್ ಕಾಲ್ ನೋಡ್ಕೊಂಡಾಗ ಮಾಡ್ತಾರಾ ಏನೋ ಬಿಸಿ ಇದ್ದಾರೆ ಸರಿ ಓಕೆ ಎರಡು ಸತಿ ಮೂರು ಸತಿ ನಾಲ್ಕು ಸತಿ ನಮ್ಮನ್ನು ಮರ್ತೇ ಬಿಟ್ಟಿರ್ತಾರೆ. ಆಮೇಲೆ ಎಲ್ಲೋ ಸಿಕ್ಕಿದಾಗ ಮಾತ್ರ ಓ ಏನು ಸರ್ ಫೋನ್ ಇಲ್ಲ ಏನಿಲ್ಲ ಅಂತ ನಮಗೆ ಹೇಳ್ತಾರೆ. ಇಲ್ಲಪ್ಪ ಮರ್ತೋಗ್ಬಿಟ್ಟಿದೆ ನಾವು ಏನಪ್ಪ ಅವ್ರು ಫೋನ್ ಮಾಡಿನೋ ನಾವು ಯಾಕೆ ನಾವು ಯಾರನ್ನು ವಿರೋಧ ಮಾಡ್ಕೊಳ್ಳೋದು ಏನು ಅರ್ಥ ಇದೆ ಅವ್ರಿಗೆ ಏನು ಬಂದಿದೆಯೋ ಗೊತ್ತಿಲ್ಲ. ಅವರೇ ಡೈರೆಕ್ಟ್ರ್ ಆಗ್ತಾರೆ ಡೈರೆಕ್ಟ್ರ್ ಆದಾಗಲೂ ನಾವು ಏನಪ್ಪ ಕಾಂಟ್ಯಾಕ್ಟ್ ಮಾಡ್ತೀವಿ ನಮ್ಮನ್ನು ನಾವು ಕರ್ತೀವಿ ಏನೇ ಬಂದರೆ ಸ್ಪಂದಿಸಬೇಕಲ್ಲ. ಆಗಲೇ ನೀವು ಹಾವೆಂ ಸೀತಾರಾಮಯ್ಯನವ್ರ ಹೆಸರು ಹೇಳಿದ್ರಿ. ಹೌದು ನಿಮ್ಮ ತಂದೆಯವರು ಸೀತಾರಾಮಯ್ಯನವರಿಗೆ ಒಂದು ಪತ್ರ ಬರೀತಾರೆ. ಹೌದು ನಾನು ಬಹಳ ಕಷ್ಟದಲ್ಲಿದ್ದೀನಿ ಮನೆ ಬಾಡಿಗೆ ಕಟ್ಟೋದಕ್ಕೂ ನನಗೆ ಕಷ್ಟ ಆಗ್ತಾ ಇದೆ. ಹೌದು ಅಲ್ಲಿ ಕರ್ನಾಟಕದಲ್ಲಿ ಜನ ನಾನು ಮದ್ರಾಸ್ನಲ್ಲಿ ಭಾಳ ಸುಖವಾಗಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ. ಹೌದು ಆದರೆ ನನಗಿಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ನಾಳೆ ನಾನು ಕಾಲವಾದರೆ ನನ್ನ ಶವ ಸಂಸ್ಕಾರಕ್ಕೂ ಹಣ ಇರುತ್ತೋ ಇಲ್ವೋ ಅಂತ ಒಂದು ನೋವಿನ ಪತ್ರವನ್ನು ಬರೆದಿದ್ದಾರೆ. ಹೌದು ಅದನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ. ಬಹಳ ದುಃಖದಿಂದ ಬೇಸರದಿಂದನೇ ಅದನ್ನು ಪ್ರಸ್ತಾಪ ಮಾಡಿದ್ದೀವಿ. ಯಾಕೆಂದರೆ ನಿಮ್ಮ ತಂದೆಯವರು ಕೂಡ ಹತ್ರ 200 ಚಿತ್ರಗಳು, ಅವರು ಸಹ ಬೇರೆ ಬೇರೆ ಭಾಷೆಗಳಲ್ಲಿ ಆರಂಭದಿಂದ ಸುಬ್ಬಯ್ಯನಾಯ್ಡು ಅವರ ಕಾಲದಿಂದ ಅವರ ಪಾತ್ರಗಳನ್ನು ಮಾಡ್ಕೊಂಡು ಬಂದಿರೋರು. ಅಂಥ ಒಬ್ಬ ಕಲಾವಿದರಿಗೆ ಇಂಥದ್ದೊಂದು ಸ್ಥಿತಿ ಬಂತ ಅನ್ನೋದು ನಮಗೂ ಬೇಸರ ಇದೆ. ಈಗ ಅವರ ಪುತ್ರರಾಗಿ ನೀವು ಸಹ 163 ಚಿತ್ರಗಳಲ್ಲಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಇವತ್ತು ಕೂಡ ಪರಿಸ್ಥಿತಿ ನಿಮ್ಮ ತಂದೆಯವರಿಗಿದ್ದಂಥ ಪರಿಸ್ಥಿತಿನೇ ನಿಮಗೆ ಪಾತ್ರಗಳ ವಿಚಾರದಲ್ಲಿ ಹೀಗಾಗಿದೆ ಅಂತ ಹೇಳ್ತಾ ಇದ್ದೀರಿ. ಅದು ಒಂದು ರೀತಿಯಲ್ಲಿ ನಮಗೆ ನೋವಿನ ಸಂಗತಿನೇ. ಇದು ನಾವು ಯಾರನ್ನು ನೊಂದ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ. ಅಲ್ಲೇನು ನಮಗೇನಪ್ಪ ಇಷ್ಟು ಎತ್ತರ ಇದೆಯಾ ನಿಮ್ಮ ಅಪ್ಪನ ಥರ ಇದೆಯಾ ಎಲ್ಲ ಇರ್ತ ದೇವ್ರು ಕೊಟ್ಟಿದ್ದೆ ತಾನೇ. ಆ ರೂಪ ಬಂದಾಗ ಅದೇ ಥರ ಅವರು ಇದ್ದಾರೆ ಅವ್ರು ಕೊಡೋ ಗೌರವ ನಮ್ಗೆ ಕೊಡೋವಾಗ ಯಾವತ್ತ ಬೇಜಾರು ಮಾಡ್ಕೊಂಡಿದ್ದೀವ? ಇಲ್ಲ, ಸಂತೋಷಪಟ್ಟಿದ್ದೀವಿ. ಅದು ಸಂತೋಷಪಟ್ಟ ಮೇಲೆ ಇವತ್ತು ನಮಗೆ ಕಷ್ಟ ಇದೆ ಅನ್ನೋದು ಮಾತು ಬಂದಾಗಲೂ ಅದನ್ನು ಸಹಜವಾಗಿ ತೊಗೋಬೇಕು, ತೊಗೊಂಡು ಮುಂದೆ ಹೋಗ್ತಾ ಇರಬೇಕು. ಅಷ್ಟು ಬಿಟ್ಟರೆ ನಾವು ಇದಕ್ಕೆ ನೊಂದ್ಕೊಂಬಿಟ್ಟಿದ್ದೀವಿ ಅಂದರೆ ನಾಳೆ ಬರುತ್ತೆ. ಇವತ್ತು ಶುಕ್ರವಾರ ಕೂತ್ಕೊಂಡು ಮಾತಾಡ್ತಾ ಇದ್ದೆ, ನಾಳೆ ಶನಿವಾರ ಬರುತ್ತೆ, ನಾಳೆ ಎಲ್ಲ ನಾಡಿದ್ದು ಭಾನುವಾರ ಬರುತ್ತೆ. ಆ ನಂಬಿಕೆ ಕೊನೆಯವರು ನಾವು ಇಟ್ಕೊಂಡಿರಬೇಕು. ನಮ್ಮ ತಂದೆಯವ್ರಿಗೂ ಅದೇ ಭರವಸೆ ಎಲ್ಲ ಇತ್ತು. ಬಟ್ ಅವ್ರು ಹೇಳಿದಾಗೆ ಶವ ಸಂಸ್ಕಾರ ಅನ್ನೋದೆಲ್ಲ ನಾವು ಚಿಕ್ಕ ಹುಡುಗರು ಆಗೆಲ್ಲ ಹೇಳಬೇಕಂದ್ರೆ ಮಹಾತಾಯಿ ನಮ್ಮ ಸಹೋದರತೆ ವಿಶಾಲಾಕ್ಷಮ್ಮ ಅವರು, ಅವರಿಲ್ಲ ಅಂದರೆ ಇವತ್ತಿಗೂ ನಾನಿಲ್ಲ. ನಮ್ಮ ಸಂಸಾರನ ಏನಪ್ಪ ಅಂದರೆ ಹಾಗೇ ಒಂದು ಕ್ರೇನಲ್ಲಿ ಲಿಫ್ಟ್ ಮಾಡಿ ಮೈಸೂರಿಗೆ ಕರ್ಕೊಂಬಂದು ಇಟ್ಕೊಂಬಿಟ್ರು. ಅವ್ರ ಮಡ್ಲಲ್ಲಿ ಇಟ್ಕೊಂಡು ನಮ್ಮನ್ನು ಸಾಕಿದರು. ಯಾರಿಗೂ ಅಂತ ತಂಗಿ ಸಿಗೋದಿಲ್ಲ. ನಮ್ಮ ತಂದೆಯವರು ಸಿಕ್ಕಿದ್ದು ನಮ್ಮ ತಂದೆಯ ಬಾಗಿಲ್ಲ, ನಮ್ಮ ಭಾಗ್ಯ. ಯಾಕೆಂದ್ರೆ ಅವ್ರು ಹೋಗೋದು ಹೋಗ್ಬಿಟ್ರು. ಅದೇ ಅವ್ರು ಹೋಗುವಾಗ ಅವ್ರಿಗೆ ನೋವಿದ್ರೂ ನೀವು ಹೇಳ್ತಾ ಇರೋದು ನಿಮ್ಮ ಸೋದರತ್ತೆಯವರ ರೂಪದಲ್ಲಿ ಹೌದು ದೇವರು ಒಂದು ಸಹಾಯ ಹಸ್ತವನ್ನು ಕೂಡ ಕೊಟ್ಟಿದ್ದಾನೆ ಅಂತ. ಅದು ಬಹುಶಃ ನಿಮ್ಮ ತಂದೆಯವರ ಪುಣ್ಯ ವಿಷಯನೇ ಇರುತ್ತೆ ಅನಿಸುತ್ತೆ. ಪುಣ್ಯ ಇರಬೇಕು, ಇಲ್ಲ ಅದನ್ನು ನಮ್ಮ ಪುಣ್ಯ, ನಮ್ಮ ಹಿಂದಿನ ಜನ ಪುಣ್ಯ. ನಮ್ಮ ಸೋದರತೆ ಆ ಥರ ಸಿಕ್ಕಿ ಆ ಸೋದರತೆ ನಮ್ಮನ್ನ ಏನಪ್ಪ ಹಾಳು ಮಾಡಿದ್ರು. ನಮ್ಮನ್ನ ಏನಪ್ಪ ಅಂದರೆ ಇಷ್ಟೆಲ್ಲ ಏನಪ್ಪ ನಾವು ಎದ್ದು ನಿಂತ್ಕೊಂಡಿದ್ದೀವಿ ಅಂದರೆ ಅಲ್ಲಿ ಬೆಳೆದಿದ್ವಿ ನಾವೆಲ್ಲ. ಏನಪ್ಪ ಇನ್ಫೆಂಟ್,
ಏನಪ್ಪ, ನಾನು ಪಿ ಯು, ನಮ್ಮ ಅಕ್ಕ ಫಸ್ಟ್ ಇಯರ್ ಡಿಗ್ರಿ, ನನ್ನ ತಂಗಿಯರೆಲ್ಲ ಅವರು ಇನ್ನೂ 6-7 ತರಗತಿ, ನಮ್ಮ ತಾಯಿ ಏನಪ್ಪ ಅವರು ವಿಡೋ. ನಿಮಗೆ ಎಲ್ಲಿ ಕೆಲಸ ಕಾರ್ಯ, ಏನು ಹುಡುಕೋದು, ಏನು ಮಾಡೋದು? ಇದೆ ಮಾಡ್ತಾಯಿದ್ದೆ ನಮ್ಮ ಅಪ್ಪ. ಇದ್ದಕ್ಕಿದ್ದಾಗ ಅಲ್ಲಿ ಸೀಟ್ ವಿಕೆಟ್ ಆಗೋಯಿತು. ನಮಗೆ ಬೇರೆ ಯೋಚನೆ ಇಲ್ಲದೆ ದೇವರು ಏನಪ್ಪ ಅಂದರೆ ನಮ್ಮ ಸೋದರತ್ತೆ ಇದ್ದರು, ಅವ್ರು ಹಂಗೇ ಕರ್ಕೊಂಡ್ರು. ಇವತ್ತರೆಗೂ ನಾನು ಏನಪ್ಪ ಒಂದೊಂದು ಹಗಲು ಒಂದೊಂದು ಊಟ ತಿನ್ನಬೇಕಂದ್ರೆ ನಮ್ಮ ಅತ್ತೆಯವ್ರು ನಾನು ನೆನೆಸ್ಕೊಳ್ತೀನಿ. ಅವತ್ತು ಆ ಮಹತಾಯಿ ಆ ಮನಸ್ಸು ಮಾಡಿರಲಿಲ್ಲ ಅಂದರೆ ಏನಾಗ್ತಿದ್ದೋ ಗೊತ್ತಿಲ್ಲ ನಮಗೆ, ಗೊತ್ತಿಲ್ಲ. ಇವಾಗ ಏನಿದೀವೋ ಈ ಸ್ಥಾನಮಾನದಲ್ಲಿ ನಾವು ಇರ್ತಾ ಇರಲಿಲ್ಲ ಅನ್ನೋದು ಮಾತ್ರ ನಿಜ. ಸೊ ಹಾಗೆ ನಮ್ಮ ತಂದೆಯವ್ರಿಗೆ ಏನಪ್ಪ ಅಂದರೆ ಅಷ್ಟೆಲ್ಲ ಕಷ್ಟಗಳು ಇತ್ತು. ಇವಾಗ ಅವ್ರಿಗೆ ಹೇಗೆ ಆ ಕಷ್ಟಗಳು ತೊಗೊಂಡ್ರು, ನಿಭಾಯಿಸ್ಕೊಂಡು ಬಂದರು ಅನ್ನೋದು ನಾನು ಅಷ್ಟು ನೋಡ್ಕೊಂಡಷ್ಟು ಅರಿವಿರಲಿಲ್ಲ. ಯಾಕೆಂದರೆ ನನಗೆ 16 ವರ್ಷ ಅಷ್ಟೇ ಅವ್ರು ಹೋಗೋವಾಗ. ಬಟ್ ಇವತ್ತಿಗೂ ಆ ದಿನಗಳು ನಾನು ನೆನೆಸ್ಕೊಳ್ತೀನಲ್ಲ, ಸರಿ ಆಯಿತು ಇಲ್ಲಿಲ್ಲಂದ್ರೆ ನಮಗೇನಪ್ಪ ನಾನು ತೆಲುಗಲ್ಲಿ ವರ್ಕ್ ಮಾಡಿದ್ವಿ, ಎಲ್ಲ ಭಾಷೆಗಳು ಟ್ರೈ ಮಾಡೋಣ. ನಮಗೆ ನಮ್ಮ ಭಾಷೆ ಏನೋ ಕಲಾವಿದನಿಗೇನಪ್ಪ ಇದು ಭಾಷೆ ಒಂದೇ ಅಲ್ಲ, ಎಲ್ಲೋದೇ ಅವನೇನಪ್ಪ ಅವ್ನು ಆ್ಯಕ್ಟ್ ಮಾಡ್ಬೋದು, ಅವ್ನು ವರ್ಕ್ ಮಾಡ್ಬೋದು, ಇದೆಲ್ಲ ಇದು ಆ ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಈ ಕೋವಿಡ್ ಇದರಿಂದ ಲಾಕ್ ಆಗಿಬಿಟ್ಟಿದ್ದೀನಿ, ಇಲ್ಲಿಂದ ಅಲ್ಲಿ ಸಂಪರ್ಕ ಇಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲಿ ಹೋಗೋಕ್ಕಾಗಲ್ಲ. ಜನ್ರಲ್ ಆಗಿ ಏನಪ್ಪ ಎಲ್ಲ ಕಡೆ ಇಂಡಸ್ಟ್ರಿ ಏನಪ್ಪ ಅಂದರೆ ಸ್ವಲ್ಪ ಕ್ಲೋಸ್ ಆಗಿದೆ. ಈಗೆಲ್ಲ ಇಂಡಸ್ಟ್ರಿ ಎಲ್ಲ ಓಪನ್ ಆಗ್ತಾ ಇದೆ, ಪಿಕ್ಚರ್ಗಳು ರಿಲೀಸ್ ಆಗ್ತಾ ಇದೆ. ನಮಗೆ ಇಲ್ಲಿ ಕೋವಿಡ್ ಏನೇ ಆಗಿ ಇದು ರಿಲೀಸ್ ಆಗಿ ಎಲ್ಲ ನಮಗೆ ಕಂಪ್ಲೀಟ್ ಎಲ್ಲ ಲಾಕ್ಡೌನ್ ಎಲ್ಲ ಕ್ಲೋಸ್ ಮಾಡಿದೆ. ನಾನು ಸಿನಿಮಾಗೆ ಮಾತ್ರ ಥಿಯೇಟ್ರ್ಗಳು ಓಪನ್ ಆಗಬೇಕು, ಥಿಯೇಟ್ರಿಗೆ ಜನ ಬರಬೇಕು. ನಾನು ಮಾಡಿಟ್ಟಿದ್ದು ಯಾವುದೇ ಇವಾಗ ಹೋಟ್ಲ್ನವನು ಏನಪ್ಪ ಇಡ್ಲಿ ಮಾಡಿದಾನೆ ಅಂದರೆ ಟೇಬಲ್ ಬರ್ತಾನೆ ಕೊಟ್ಬಿಡ್ತಾನೆ ಅವನು. ಅವ್ನು ಮಾರೋಕ್ಕೊಂದು ಸ್ಥಳ ಬರೀ ಇಡ್ಲಿ ಮಾತ್ರ ಮಾಡಿ 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 ಮನೇಲಿ ಎಷ್ಟು ದಿವಸ ಅಂತ ಇಟ್ಕೊಳ್ತಾನೆ. ಅವ್ನು ಮನೆಗೆ ಎಲ್ಲರೂ ಹುಡ್ಕೊಂಬಂದುಕೊಳ್ತಾನೆ. ಅವನೊಂದು ಹೋಟ್ಲ್ ಅಂತ ವ್ಯಾಪಾರ ಮಾಡೋಕ್ಕೆ ಒಂದು ಸ್ಥಳ ಬೇಕು. ಹಾಗೆ ನಮಗೇನಪ್ಪ ಥಿಯೇಟ್ರ್ ಅನ್ನೋದು ಬೇಕು. ಥಿಯೇಟ್ರ್ ಇದ್ದರೆ ಥಿಯೇಟ್ರ್ ಬಂದಮೇಲೆ ಥಿಯೇಟ್ರ್ ಯಾರು ಜನ ಬರ್ತಾರೆ ಹೋಗ್ತಾರೆ ಕೋವಿಡಿಂದ ಏನು ಎಫೆಕ್ಟ್ ಆಗಿದೆ ಅದನ್ನ ನೋಡಿದ ಮೇಲೆ ಪ್ರೊಡ್ಯೂಸರ್ಸ್ ಮತ್ತೆ ದುಡ್ಡು ಹಾಕೋದು. ಮತ್ತೆ ಏನಪ್ಪ ನಮ್ಮ ಹೀರೋಗಳಂತ ಪ್ರೊಡ್ಯೂಸರ್ಗಳು ಇವರು ಎಷ್ಟೆಲ್ಲ ಪಿಕ್ಚರ್ ಮಾಡಿ ಇಟ್ಕೊಂಡು ಥಿಯೇಟ್ರಲ್ಲದೆ ಕಾಯ್ತಾ ಇದ್ದಾರಲ್ಲ, ನಾವೆಲ್ಲ ಮಾಡಿದಾಗ ನಮ್ಮ ಸಂಬಳ ತೊಗೊಂಬಿಟ್ಟಿರ್ತೀವಿ, ಥಿಯೇಟರ್ಸ್ ಇದೆ ಪ್ರೊಡ್ಯೂಸರ್ ಇರ್ತಾರಲ್ಲ. ಹೌದು. ಸೊ ಅವ್ರಿಗೆಲ್ಲರಿಗೂ ಇದಾಗಬೇಕು ಅಂದರೆ ಥಿಯೇಟ್ರ್ಗಳು ಓಪನ್ ಆಗಿ ಜನ ಮಾಮೂಲಿಯಾಗಿ ಬರೋಕ್ಕೆ ಶುರುವಾಯಿತು ಅಂದರೆ ಮತ್ತೆ ಎತ್ತಪ್ರಕ ಸಿನಿಮಾ ಮುಗಿದೋಯ್ತು, ಓ ಟಿ ಟಿ ಬಂತು, ಆ ಪ್ಲಾಟ್ಫಾರ್ಮ್ ಇದೆ, ಏನೇ ನೀವು ಚೇಂಜ್ ಮಾಡಿದ್ರೇನು ಈ ದೊಡ್ಡ ಸ್ಕ್ರೀನು ಇದ್ರಲ್ಲಿ ನೋಡ್ರೋ ಅಂತ ಈ ಒಂದು ಉಲ್ಲಾಸ ಇದೆ ಅಲ್ಲ, ಅದು ಯಾರಿಗೂ ಮರೆಯೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ತಂದೆಯವ್ರು ಹೇಳೋದು ಒಂದು ಮಾತು ನಾನು ಇವತ್ತು ನೆನೆಸ್ಕೊಳ್ತೀನಿ. ನಮ್ಮ ತಂದೆಯವರಿಗೆ ಸಿನಿಮಾ ಇಷ್ಟೆಲ್ಲ ಪಿಕ್ಚರ್ ಮಾಡ್ತಾಯಿದ್ರು, ನಾಟಕಗಳು ಬರೆಯೋರು, ಸ್ವಂತ ಕಂಪನಿ, ಡ್ರಾಮಾ ಟ್ರೂಪು, ಡ್ರಾಮಾಗಳು ಊರೂರು ಹೋಗಿ ವಯಸ್ಸಾದ ಕಾಲದಲ್ಲೂ ಆಡ್ತಾಯಿದ್ರು ಡ್ರಾಮಾ, ಯಾರು ಕರೆದ್ರೆ ಹೋಗಿ ಆ್ಯಕ್ಟ್ ಮಾಡೋರು. ಆಗ ನಮ್ಮ ತಂದೆ ಸಾಮಾನ್ಯವಾಗಿ ಕೇಳಿದ್ವಿ, ಇದು ಡ್ರಾಮಾಗೂ ಸಿನಿಮಾಗೂ ಏನಪ್ಪ ವ್ಯತ್ಯಾಸ ಇದೆ? ಡ್ರಾಮಾದಲ್ಲಿ ಕಷ್ಟನೇ ಅಲ್ವಾ, ಒಂದು ಡೈಲಾಗ್ ಒಂದು ಸತಿ ಕರೆಕ್ಟಾಗಿ ಹೇಳ್ಬಿಡ್ಬೇಕು, ಇಲ್ಲಾಂದರೆ ಒನ್ ಮೋರ್ ಟೇಕ್, ಕ್ಯಾಮ್ರಾ ಓಡ್ತಾ ಇರುತ್ತೆ, ಒನ್ ಮೋರ್ 8 ಟೇಕ್ 9 ಟೇಕ್, ಅಲ್ಲಿ ಆಗಲ್ಲ. ಅಷ್ಟಿದ್ರೂ ಏನಪ್ಪ ಅದನ್ನೇ ಕಷ್ಟಪಟ್ಟು ಹುಡುಕೊಂಡು ಹೋಗ್ತೀನಿ ಅಂತ. ಅದೆಲ್ಲ ಒಂದು ಕಡೆ ಕಣೋ, ಎಲ್ಲ ಹತ್ತಿರ ಸಿನಿಮಾ ಎಷ್ಟೇ ದೊಡ್ಡದಾಗಿರಲಿ ಟಿ ವಿಲಿ ಬರ್ಬೋದು, ಯಾವ ಹೆಂಗೆ ಬೇಕಾದ ಬಂದ್ರೂ ಡ್ರಾಮಾ ಒಂದ್ರಲ್ಲಿ ಮಾತ್ರನೇ ಒಂದು ಆರ್ಟಿಸ್ಟ್ ಅವನು ಚೆನ್ನಾಗಿ ಆ್ಯಕ್ಟ್ ಮಾಡಿದಾನಂದರೆ ಅವನಿಗೆ ಬೇಕಾಗಿರೋದು ಜನರ ಚಪ್ಪಾಳೆ, ಅದು ಅವನ ಕಿವಿಯಾರ ಅವನೇ ಕೇಳಿಸ್ಕೊಳ್ತಾನೆ. ನಾನು ಆ್ಯಕ್ಟ್ ಮಾಡಿ ಬಂದು ಪಿಕ್ಚರಲ್ಲಿ ನಾನು ಅಶೋಗೋಗಿ ಕೂತಿದ್ದಾಗ 4 ಜನ ಚಪ್ಪಾಳೆ ಹೊಡೆದ್ರೆ ನನ್ನ ಕಿವಿ ಕೇಳಿಸುತ್ತೆ, ನಾನು ಹೋಗಿಲ್ಲ ಅಂದರೆ ಚಪ್ಪಾಳೆ ನಿಂಗಲ್ಲ. ಬಟ್ ಪ್ರತಿಯೊಂದು ಶೋವಲ್ಲೂ ನಾನು ಆ್ಯಕ್ಟ್ ಮಾಡಿದಾಗ ಅವ್ರೇನಪ್ಪ ದಶರಥನ್ ಪಾರ್ಟು ಇಲ್ಲ ಇಲ್ಲ ಬಡ ತಂದೆ ಪಾರ್ಟು ಏನು ಧರ್ಮರಾಯನ್ ಪಾರ್ಟ್ ಧರ್ಮರಾಯ ಮಾಡ್ತಾಯಿದ್ರು. ನಾನು ನಮ್ಮ ಆ್ಯಕ್ಟಿಂಗ್ ಇರುತ್ತಲ್ಲ ಈ ದುಡ್ಡು ಕಾಸು ಇದೆ ಎಲ್ಲದಕ್ಕಿಂತ ಹೆಚ್ಚಾಗ ಚಪ್ಪಾಳೆ ಸೌಂಡ್ ಇದೆ ಅಲ್ಲ, ಅದಕ್ಕೆ ಸಾಟಿ ಇನ್ಯಾವುದೂ ಇಲ್ಲ. ಅದನ್ನು ಏನಪ್ಪ ಒಬ್ಬ ಆರ್ಟಿಸ್ಟು ಥಿಯೇಟ್ರಲ್ಲಿ ಮಾತ್ರನೇ ರಂಗಭೂಮಿಯಲ್ಲಿ ಮಾತ್ರನೇ ಕೇಳೋಕ್ಕಾಗುತ್ತೆ. ಅದಕ್ಕೆ ನನಗೆ ಅಷ್ಟು ಇಷ್ಟ, ನಾನು ಬೆಳೆದಿದ್ದು ಅಲ್ಲಿಂದನೇ ಬೆಳ್ಕೊಂಬಂದಿದ್ದು. ಆ ಶಬ್ದ ಅದಿನ್ನು ಹುಚ್ಚಿರಿಸುತ್ತೆ, ಇನ್ನೂ ಮಾಡು ಇನ್ನೂ ಮಾಡು ಇನ್ನೂ ಮಾಡು ಅಂತ ಅನಿಸುತ್ತೆ. ಆ ಹುಚ್ಚು ನನಗೆ ಬೇಕಂದರೆ ಅದು ಅದು ನಿಶ ಇದ್ದಂಗೆ ಅದು ಬೇಕು ಅಂತಾರೆ. ನಿಜವಾಗ್ಲೂ ಏನಪ್ಪ ಅಂದರೆ ನನ್ನ ಲೈಫಲ್ಲಿ ಇವತ್ತರೋಗ ಏನಪ್ಪ ಒಂದೇ ಒಂದು ಡ್ರಾಮಾ ಆ್ಯಕ್ಟ್ ಮಾಡಿದ್ದೀನಿ. ಅವ್ರ ಮಾತುಗಳು ಏನಪ್ಪ ಅಂದರೆ ವಿಲನಾಗೇ ಡ್ರಾಮಾ, ಯಾಕೆ ನನ್ನ ಕ್ಯಾರಿಯರ್ ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇದ್ದಲ್ಲ ಅದು ಹೀರೋಗಳಿಗೆಲ್ಲ ಡ್ರಾಮಾದಲ್ಲಿ ನನಗೆ ತಮಿಳ್ ಡ್ರಾಮಾನೇ ಇದ್ದು ವಾಣಿ ಮಹಾಲ್ ಅಂತ ಇದೆ ಅಲ್ಲೇ ಅರಂಗೇಟ್ರಮ್ ಆಗಿದ್ದು ಚಪ್ಪಾಳೆ. ನಾವಿವಾಗ ಎಷ್ಟೋ ಪಿಕ್ಚರ್ಗಳು ಮಾಡಿದ ಮೇಲೆ ಥಿಯೇಟ್ರಲ್ಲಿ ಏನಪ್ಪ ನಮ್ಮ ಕಾಮಿಡಿ ನಗ್ತಾರೆ ನಮ್ಮ ಆ್ಯಕ್ಟಿಂಗ್ ಬರೋದು, ನಾವು ಹೋಗಿ ಆ ಶೋಲ್ ಕೂದ ಶೋಲ್ ಇದ್ದರೆ ಥಿಯೇಟ್ರಲ್ಲಿದ್ದರೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲ ಮನೇಲೇ ಏನಪ್ಪ ಟಿ ವಿಲಿ ಬರೋವಾಗ ನೋಡಿದ್ರೆ ನೆಂಟರು ಫ್ರೆಂಡ್ಸ್ ಯಾರು ಇರ್ತಾರೋ ಅವ್ರು ನೋಡಿ ನಗ್ತಾರೆ. ಬಟ್ ಥಿಯೇಟ್ರಲ್ಲಿ ಮಾತ್ರ ಲೈವ್ ನಾವೇ ಇರ್ತೀವಿ, ಅದರ ಸೊಗಸು ಅದರ ಸಂತೋಷ ಸಾಟಿನೇ ಇಲ್ಲ ಸರ್. ಅದು ಭಾಳ 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 ಅನುಭವಿಸಿ ನಮ್ಮ ತಂದೆಯವ್ರು ಹೇಳಿದ್ದು ನನಗೂ ಅದು ಎಷ್ಟು ಸತ್ಯಕ್ಕೆ ಹತ್ತಿರವಾದ ಪಾತ್ರ ಗೊತ್ತಾಯಿತು.